ಬರ್ತಾ ಇರುವಂತಹ ಬೋರ್ವೆಲ್ ನೀರು ಕುಡಿದು ಒಂದು ಜನ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ ಬೋರ್ವೆಲ್ ನೀರನ್ನು ಕುಡಿದು ಒಟ್ಟು ಜನರಿಗೆ ವಾಂತಿ ಭೇದಿಯಾಗಿದೆ ಇನ್ನು ನೀರು ಕುಡಿದು ಅಸ್ವಸ್ಥರಾದವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಓರ್ವ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಚಚಡಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬೋರ್ವೆಲ್ ನೀರನ್ನು ಪ್ರಯೋಗಾಲಯಕ್ಕೆ ಅಧಿಕಾರಿಗಳು ಕಳಿಸಿದ್ದಾರೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಆಯಿತು ನೀರಿನಲ್ಲಿ ಏನಾದರೂ ಬೆರೆಸಿದಾರಾ ಅಥವಾ ಬೋರ್ವೆಲ್ ನೀರಿನಲ್ಲೇ ಏನಾದರೂ ಸಮಸ್ಯೆ ಇದೆಯಾ ಇನ್ನು ಬೋರ್ವೆಲ್ ನೀರಿನಲ್ಲಿ ಸಹಜವಾಗಿ ಈ ರೀತಿ ಆಗೋದಿಲ್ಲ ಆದರೆ ಈ ರೀತಿ ಆಗೋದಕ್ಕೆ ಕಾರಣ ಏನಾಯಿತು ಹೀಗಾಗಿ ಬೋರ್ವೆಲ್ ನೀರನ್ನು ಪ್ರಯೋಗಾಲಯಕ್ಕೆ ಅಧಿಕಾರಿಗಳು ಕಳಿಸಿದ್ದಾರೆ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂಡ ಬೀಡುಬಿಟ್ಟಿದೆ ಇನ್ನು ಅದೇ ರೀತಿಯಾಗಿ ಗ್ರಾಮಸ್ಥರ ಒಂದು ಆರೋಗ್ಯದ ಮೇಲೂ ಕೂಡ ನಿಗಾ ಇಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಮಹೇಶ್ ಕೋಣಿ ಅವರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ ಗ್ರಾಮಕ್ಕೆ ಟ್ಯಾಂಕರ್ ಮೂಲಕವಾಗಿ ಕುಡಿಯುವ ನೀರನ್ನು ಪೂರೈಸಲುವುದಕ್ಕೆ ಅಂತ ಸೂಚನೆ ಕೂಡ ಕೊಡಲಾಗಿದೆ ಇನ್ನು ಸದ್ಯಕ್ಕೆ ಬೋರ್ವೆಲ್ ನೀರನ್ನು ಯಾರು ಕುಡಿಬಾರ್ದು ಅಂತ ಗ್ರಾಮಸ್ಥರಿಗೆ ಸೂಚನೆ ಕೂಡ ನೀಡಲಾಗಿದೆ ಹೀಗಾಗಿ ಬೋರ್ವೆಲ್ ನೀರಿನಿಂದಲೇ ಈ ಒಂದು ಸಮಸ್ಯೆ ಆಗಿದೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ಅಧಿಕಾರಿಗಳು ಕೂಡ ಒಪ್ಕೊಳ್ತಾ ಇದ್ದಾರೆ ಆದರೆ ಯಾವ ಕಾರಣಕ್ಕಾಗಿ ಆಯಿತು ನೀರಿನಲ್ಲಿ ಏನಾದರೂ ಕೆಮಿಕಲ್ ಇಂಬ್ಯಾಲೆನ್ಸ್ ಏನಾದರೂ ಆಗಿದೆಯಾ ಅಥವಾ ಬೇರೆ ಇನ್ನೇನಾದರೂ ಸಮಸ್ಯೆ ಇದೆಯಾ ಇನ್ನು ಅದೇ ರೀತಿಯಾಗಿ ಆ ನೀರೇನಾದರೂ ಕಲುಷಿತವಾಗಿ ಏನಾದರೂ ಬರ್ತಾ ಇದೆಯಾ ಅಥವಾ ನೀರಿನ ಟ್ಯಾಂಕರ್ನಲ್ಲೇ ಟ್ಯಾಂಕ್ನಲ್ಲೇ ಏನಾದರೂ ಇದೆಯಾ ಶೇಖರಣೆ ಮಾಡಿ ಇಡುವಂತಹ ಟ್ಯಾಂಕ್ನಲ್ಲೇ ಏನಾದರೂ ಸಮಸ್ಯೆ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದೀಗ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಮುಂದಾಗಿದ್ದಾರೆ ಬೋರ್ವೆಲ್ ನೀರನ್ನು ಇದೀಗ ಅಧಿಕಾರಿಗಳು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಕಳಿಸಿದ್ದಾರೆ ರಿಪೋರ್ಟ್ ಬಂದ ನಂತರ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಆಯಿತು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗುತ್ತೆ ಇನ್ನು ಬೋರ್ವೆಲ್ ನೀರು ಕುಡಿದು ಸರಿಸುಮಾರು ನಲವತ್ತೊಂದು ಜನ ಅಸ್ವಸ್ಥರಾಗಿದ್ದಾರೆ ವಾಂತಿ ಭೇದಿಯಿಂದ ಬಳಲ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿ ಬಂದಿದ್ದಾರೆ ಅದೇ ರೀತಿಯಾಗಿ ಅಸ್ವಸ್ಥರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಓರ್ವ ಮಹಿಳೆಯ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಇನ್ನು ಅದೇ ರೀತಿಯಾಗಿ ನೀರು ಕುಡಿದು ವಾಂತಿ ಭೇದಿ ಆರಂಭ ಆಗಿರೋದರಿಂದಾಗಿ ಆರೋಗ್ಯ ಅಧಿಕಾರಿಗಳು ಗ್ರಾಮದಲ್ಲೇ ಬೀಡುಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಗ್ರಾಮಸ್ಥರ ಒಂದು ಆರೋಗ್ಯದ ಮೇಲೆ ನಿಗಾ ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳೂ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಎಲ್ಲರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಚಚಡಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸ್ತಾ ಇದೆ ಯಾಕಂದರೆ ಬೋರ್ವೆಲ್ ನೀರನ್ನು ಕುಡಿದ್ರೆ ಸಹಜವಾಗಿ ಈ ರೀತಿ ಆಗೋದಿಲ್ಲ ಆದರೂ ಕೂಡ ಬೋರ್ವೆಲ್ ನೀರಿನಿಂದ ಗ್ರಾಮಸ್ಥರು ಅಸ್ವಸ್ಥರಾಗಿರುವಂತಹ ಘಟನೆ ಇದೀಗ ಗ್ರಾಮಸ್ಥರ ಒಂದು ಆರೋಗ್ಯ ಯಾವ ರೀತಿಯಾಗಿ ಇದೆ ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ ಸಂತೋಷ್ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಚೆಚ್ಚಡಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರತಕ್ಕಂಥದ್ದು ಬೋರ್ವೆಲ್ ನೀರು ಕುಡಿದು ಜನರಿಗೆ ವಾಂತಿ ಬೇದಿ ಕಾಣಿಸ್ಕೊಂಡಿದೆ ವಾಂತಿ ಬೇಂದಿ ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಗ್ರಾಮಸ್ಥರು ತೆಗೆದುಕೊಂಡ್ ಬರ್ತಾರೆ ನಲವತ್ತೊಂದು ಜನರನ್ನು ಕೂಡ ಈಗ ಏನು ಅಸ್ವಸ್ಥಗೊಂಡಂತವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿರ್ತಕ್ಕಂಥದ್ದು ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಮೂವರ ಏನು ಜನ ಏನಾದ್ರೆ ಆ ಊರಲ್ಲಿ ಓರ್ವ ಮಹಿಳೆ ಸೇರಿ ಅವರನ್ನ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಈಗ ಚಿಕಿತ್ಸೆ ಕೊಡಲಾಗ್ತದೆ ಅವರ ಸ್ಥಿತಿ ಒಂದಿಷ್ಟು ಗಂಭೀರ ಇದೆ ಅಂತ ಮಾತುಗಳು ಕೂಡ ಕೇಳಬರ್ತಿರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ಏನು ಉಳಿದಂತ ಏನು ಅಸ್ವಸ್ಥಗೊಂಡಂತವ್ರು ಏನಂದ್ರೆ ಅವರೆಲ್ಲರನ್ನೂ ಕೂಡ ಬೈಲೊಂಗಲ್ನ ತಾಲೂಕು ಆಸ್ಪತ್ರೆಯಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಜನರನ್ನು ದಾಖಲಿಸಿ ಮತ್ತೆ ಇನ್ನು ಕೆಲವೊಂದು ಜನರನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಚಿಕಿತ್ಸೆ ನೀಡಿ ಅವ್ರು ವಾಪಸ್ ಮನೆಗೆ ಕಳ್ಸಿಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಸ್ಥಳಕ್ಕೆ ಡಿಎಚ್ಒ ಡಾಕ್ಟರ್ ಮಹೇಶ್ ಕೋನಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರ ಆರೋಗ್ಯ ತಪಾಸಣೆ ಕೂಡ ಒಂದು ಈ ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಿರ್ತಕ್ಕಂಥದ್ದು ಜೊತೆಗೆ ನಿರಂತರವಾಗಿ ಒಂದು ಈ ರೀತಿ ಏನು ಈ ಹಿಂದೆನು ಕೂಡ ಇದೇ ರೀತಿ ಘಟನೆ ಇದೇ ಸೌದತ್ತಿ ತಾಲೂಕಿನಲ್ಲಿ ಆಗಿತ್ತು ಈಗೂ ಕೂಡ ಅದೇ ರೀತಿ ಒಂದು ಘಟನೆ ಆಗಿರ್ತಕ್ಕಂಥದ್ದು ಪದೇ ಪದೇ ಈ ರೀತಿ ಒಂದು ಕಲುಷಿತ ನೀರನ್ನು ಸೇವಿಸಿ ಜನರು ಒಂದು ಅಸ್ವಸ್ಥ ಆಗುವಂತ ಘಟನೆಗಳು ಸವದತ್ತಿ ತಾಲೂಕಿನಲ್ಲಿ ಮರೆ ಅಂತ ಅಂತ ಹೇಳ್ಬಹುದು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಇನ್ನಷ್ಟು ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ